ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಚಿಕ್ಕ ಮಕ್ಕಳಿಗೆ ಡೈಪರ್ ಯೂಸ್ ಮಾಡೋದು ಒಳ್ಳೆಯದು ಇಲ್ವೋ, ಡೈಪರ್ ಹಾಕಬೇಕಾ, ಇದು ತುಂಬ ಜನಕ್ಕೆ ಇರುವಂತಹ ದೊಡ್ಡ ಕ್ವಶನ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಮೊದಲು ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವರ್ಷ ನಮಗೆ ದೊಡ್ಡ ಫ್ಯಾಮಿಲಿ ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಯಾಕಂದರೆ ಎಷ್ಟು ಜನ ಮಾತೆಯರಿದ್ದೀರೋ ಎಲ್ಲರಿಗೂ ನಾನು ಕೊಡುವಂತಹ ಇನ್ಫಾರ್ಮೇಷನ್ ಎಷ್ಟೋ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ನಂಬಿಕೆ. ಹಾಗಾಗಿ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗಳಿಗೆ ಇಷ್ಟ ಆದರೆ ಇನ್ಯಾರಿಗಾರು ಅದು ಉಪಯುಕ್ತ ಅಂತ ಅನಿಸಿದರೆ ಅವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಹುಟ್ಟಿದ ಮಗುವಿನ ಡೈಪರ್ ಹಾಕ್ತಾ ಇದೀನಿ, ಇಷ್ಟು ದೊಡ್ಡವನಾದ್ರೂ ಇನ್ನೂ ಡೈಪರ್ ಹಾಕ್ತಿದ್ದೆ. ಈ ಥರದ ನೀವು ಯಾವಾಗಲೂ ಏನೇ ಡೈಪರ್ ಯೂಸ್ ಮಾಡಿದ್ರು ತುಂಬ ಜನ ನಿಮಗೆ ಕೇಳ್ತಾರೆ, ಡೈಪರ್ ಯಾಕೆ ಹಾಕ್ತಾ ಇದ್ದೀರಿ ಅಂತ. ಡೈಪರ್ ಹಾಕೋದು ಖಂಡಿತ ತಪ್ಪು ಅಂತ ನಾನಂತೂ ಹೇಳೋದಿಲ್ಲ. ಕಾರಣ ಇಷ್ಟೇನೆ, ಡೈಪರ್ ಹಾಕ್ತಾ ಇರೋದು ನಾವು ಒಂದು ಒಳ್ಳೆಯ ಸೇಕೆಗೋಸ್ಕರ. ಈಗ ಬಟ್ಟೆ ನೀವೇನಾದ್ರು ಯೂಸ್ ಮಾಡೋದಾದ್ರೆ ಬಟ್ಟೆ ಯೂಸ್ ಮಾಡಿದಾಗ ಏನಾಗುತ್ತೆ, ಬಟ್ಟೆ ಬಟ್ಟೆ ಆದ ತಕ್ಷಣ ಮಗು ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಫಸ್ಟ್ ಥಿಂಗ್. ಅದಾದ್ಮೇಲೆ ಆ ಬಟ್ಟೆ ಅಕಸ್ಮಾತ್ ನಮಗೆ ಗೊತ್ತಾಗ್ದೇನೆ ಹಾಗೆ ಬಿಟ್ಟು ಅಲ್ಲಿರುವಂತಹ ತೇವಾಂಶ ಮಗುಗೆ ಹೀರ್ಕೊಂಡು ನೆಗಡಿ ಆಗೋ ಚಾನ್ಸಸ್ ಇರುತ್ತೆ. ಮಗುಗೆ ಶೀತ ಆಗುತ್ತೆ, ಆ ಶೀತ ಕನ್ವರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಒಂದು ಸತಿ ಆಗಿರೋಲ್ಲ, ಪ್ರತಿ ಸತಿನೂ ಇದೇ ಥರ ಆಗ್ತಾ ಇರುತ್ತೆ. ಹಾಗಾಗಿ ಮಗುಗೆ ಡೈಪರ್ ಯೂಸ್ ಮಾಡೋದ್ರಿಂದ 2 to 3 hours ಒಂದ್ಸತಿ ನಾವು ಡೈಪರ್ನ ಚೇಂಜ್ ಮಾಡ್ತಾ ಹೋದರೆ ಯಾವುದೇ ರೀತಿಯಾದಂತಹ ತೊಂದರೆ ಖಂಡಿತ ಮಗುಗೆ ಆಗೋದಿಲ್ಲ. ಡೈಪರ್ ಯೂಸ್ ಮಾಡಬೇಕಾದ್ರೆ ನೋಡಿ ಮಾಡಿ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಒಳ್ಳೆ ಕ್ವಾಲಿಟಿ ಡೈಪರ್ನ ಯೂಸ್ ಮಾಡಿದರೆ ಯಾವುದೇ ರೀತಿ ರ್ಯಾಷಸ್ ಆಯಿತು ಏನೂ ಆಗೋದಿಲ್ಲ. ನನ್ನ ಮಗನಿಗೆ ನಾನು ಅವನು ಹುದ್ದಾಗಿಂದನೂ ಡೈಪರ್ನ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಅಪ್ ಟು ಹಿಸ್ 3 years ಅಂತ ಹೇಳ್ಬೋದು. 3 years ಕಂಪ್ಲೀಟಾಗಿ ಹಾಕಿಲ್ಲ, ಬಟ್ ನಿಯರ್ ಟು 3 ಅಂತ ಹೇಳ್ಬೋದು. ಅದಾದಮೇಲೆ ಇಂದ ನಾನು ಡೈಪರ್ ಯೂಸ್ ಮಾಡಲೇ ಇಲ್ಲ. ಸೊ ನಾವು ಡೈಪರ್ ಯೂಸ್ ಮಾಡೋದು ಏನಿರುತ್ತಲ್ಲ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಮಧ್ಯದಲ್ಲಿ ಮಗುನ ಫ್ರೀಯಾಗಿ ಬಿಡೋದು ಒಳ್ಳೆಯದು. ನಾನು ಹೇಗೆ ಮಾಡ್ತಿದ್ದೆ ಅಂದರೆ, ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಏನಾದ್ರು ಹೊರಗಡೆ ಹೋಗೋದಿದ್ರೆ ಅಥವಾ ಇನ್ ಕೇಸ್ ಏನಾದ್ರು ಇದ್ದಾಗ ನಾನು ಅವನಿಗೆ ಡೈಪರ್ ಹಾಕ್ತೀನಿ. ಮತ್ತು ಮನೆಯಲ್ಲೇ ಇದ್ದಾಗ ಅವನ್ನ ಫ್ರೀಯಾಗಿ ವಿತೌಟ್ ಡೈಪರ್ ಫ್ರೀಯಾಗಿರುವಂತಹ ಇನ್ನರ್ ವೇರ್ಗಳನ್ನು ಹಾಕಿ ಅವನ್ನ ಫ್ರೀಯಾಗಿ ಬಿಡ್ತಾ ಇದ್ವಿ. ಸೊ ಈ ಥರ ಮಾಡಿದಾಗ ಅವ್ನು ಯಾವುದೇ ರೀತಿ ಕಿರಿಕಿರಿ ಆಗ್ಲೇ ಇಲ್ಲ. ಈಗ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಆಗಿರ್ಬೋದು, ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಅವನಿಗೆ ಸ್ವಲ್ಪ ಹೆಸಿಟೇಷನ್ ಇರಲ್ಲ. ಅವನು ಇನ್ನೊಬ್ಬರ ಮುಂದೆ ಏನು ಹೇಳ್ಕೊತಾ ಇರಲಿಲ್ಲ ಅವಾಗೆಲ್ಲ. ಇದು ಸ್ವಲ್ಪ ಹಾಗೇನೆ ಅವನಿಗೆ ಇವನ್ ಯೂರಿನ್ ಪಾಸ್ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವ್ನು ಬೇರೆಯವ್ರ ಮುಂದೆ ಇದ್ದಾಗ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದೆಲ್ಲ ಹೇಳೋದಕ್ಕೆ ಅವ್ನಿಗೆ ಒಂಥರ ನಾಚಿಕೆ ಅನಿಸೋದು. ಹಾಗಾಗಿ ಡೈಪರ್ ಇದ್ದಾಗ ಅವ್ನಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಎಲ್ಲರೂ ಕಾರಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ, ಎಲ್ಲೋ ಕಾರ್ ನಿಲ್ಲಿಸ್ಬೇಕು ಅಂತ ನಮ್ಮ ಪರಿಸ್ಥಿತಿ ಬಂದು ಆರಾಮಾಗಿ ಅವ್ನ ಪಾಡಿಗೆ ಅವನು ಫ್ರೀಯಾಗಿ ಕಂಫರ್ಟಾಗಿ ಇರ್ತಿದ್ದೆ. ಅವ್ರ ಫಂಕ್ಷನ್ ಆಗಿರ್ಬೋದು ಏನಾದರೂ ಆಗಿರ್ಬೋದು. ನಾವು ಇಲ್ಲ ಡೈಪರ್ ಯೂಸ್ ಮಾಡೋದೇ ಇಲ್ಲ ಅಂದಾಗ ಕೆಲವೊಂದು ಸತಿ ನಾನು ತುಂಬ ಜನನ ನೋಡಿದ್ದೀನಿ. ಎಷ್ಟೊಂದು ಜನ ಫಂಕ್ಷನ್ಗಳಿಗೆಲ್ಲ ಮಗುಗೆ ವಿತೌಟ್ ಡೈಪರ್ ಬಂದಿರ್ತಾರೆ. ಅವರ ಸೀರೆಗಳು ರೇಷ್ಮೆ ಸೀರೆ ಆಗಿರ್ಬೋದು, ಎಲ್ಲ ಒದ್ದೆ ಇರುತ್ತೆ. ಇನ್ನು ತುಂಬ ಜನ ಬಸ್ಸಲ್ಲಿ ಟ್ರಾವೆಲ್ ಮಾಡೋರು ಇರ್ತಾರೆ ಊರಿಂದ ಊರಿಗೆ. ಆವಾಗ ಏನಾಗುತ್ತೆ, ಅವ್ರು ಯಾವಾಗ ಮಗುಗೆ ವಿತೌಟ್ ಡೈಪರ್ ಅವ್ರ ಮಗುನೂ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ಬೋದು, ಡೈಪರ್ ಏನು ಕಾಸ್ಟ್ಲಿ ಆಗುತ್ತೆ, ಅದಕ್ಕಿಂತ ಒಂದಿಷ್ಟು ಇನ್ನರ್ ವೇರ್ಗಳನ್ನೇ ತೊಗೊಂಡಿಟ್ಕೊಳ್ಳೋದು ಒಳ್ಳೇದಲ್ವಾ, ಅದನ್ನ ರೀಯೂಸ್ ಮಾಡ್ಬೋದು ಅಂತ. ಹೌದು, ರೀಯೂಸ್ ಮಾಡ್ಬೋದು. ಈ ಮಗು ಏನಾದ್ರು ಗೊತ್ತಾಗಲ್ಲ, ಇದು ತುಂಬ ತೀರಾ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಯೂರಿನ್ ಬಂದಿದೆ ಅಂತ ಹೇಳ್ಕೊಳ್ಳೋಷ್ಟು ಅವ್ರಿಗೆ ಇರೋದಿಲ್ಲ. ಸೊ ಆ ಥರ ಟೈಮಲ್ಲಿ ಏನಾಗುತ್ತೆ, ಬಟ್ಟೆಗಳೆಲ್ಲ ಒದ್ದೆ ಆಗಿ ಹಾಳಾಗೋಂತಹ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕಿಂತ ನಾವು ಡೈಪರ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪು ಅಂತ ನನಗೆ ಖಂಡಿತ ಅನ್ಸೋದಿಲ್ಲ. ಒಳ್ಳೆ ಕ್ವಾಲಿಟಿ ಡೈಪರ್ಗಳು ಈಗ ತುಂಬಾ ಬಂದಿದೆ ಮಾರ್ಕೆಟಲ್ಲಿ. ಮೊದಲೆಲ್ಲ ಅಷ್ಟು ಡೈಪರ್ಗಳಿರಲಿಲ್ಲ, ಇವಾಗ ಒಳ್ಳೊಳ್ಳೆ ಕ್ವಾಲಿಟಿ ಡೈಪರ್ಗಳು ಬಂದಿದೆ. ಅದನ್ನು ಯೂಸ್ ಮಾಡೋದ್ರಿಂದ ಮಗು ಕಂಫರ್ಟ್ ಆಗಿರೋದು ಇಲ್ಲಿ ಇಂಪಾರ್ಟೆಂಟ್ ಹೊತ್ತು ನಮ್ಮ ಕಂಫರ್ಟ್ಗಿಂತ ಮಗು ನೀಟಾಗಿ ಆರಾಮಾಗಿರುತ್ತೆ. ಯಾವುದೇ ರೀತಿ ಅದಕ್ಕೆ ಪದೇ ಪದೇ ಯಾರಿಗೂ ಹೇಳಬೇಕು ಅನ್ನೋದಿರಲ್ಲ, ಪದೇ ಪದೇ ಎಲ್ಲಿ ಹೋಗಬೇಕು ಅನ್ನೋದೊಂದು ಇರೋದಿಲ್ಲ. ಅದಕ್ಕೊಂದು ನಾಲೆಜ್ ಬರೋವರೆಗೂ ನೀವು ಖಂಡಿತ ಡೈಪರ್ನ ಯೂಸ್ ಯೂಸ್ ಮಾಡಬಹುದು ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಡೈಪರ್ ಯೂಸ್ ಮಾಡಬೇಕಾದ್ರೆ ಮೊದಲು ನೆನಪಿಟ್ಕೋಬೇಕಾಗಿರೋದು ಹೈಜೀನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಮಗುಗೆ ನೀವು ಡೈಪರ್ ಹಾಕೋದಕ್ಕೂ ಮೊದಲು ಕೆಲವರು ಪೌಡರ್ನ ಯೂಸ್ ಮಾಡ್ತಾರೆ, ಖಂಡಿತ ಕೆಲವೊಂದ್ಸತಿ ಪೌಡರ್ ಯೂಸ್ ಮಾಡ್ಬೋದು, ಯಾಕಂದ್ರೆ ಒಂದೇ ಫೀಲ್ ಇರುತ್ತೆ ಅನ್ನೋದಕ್ಕೆ ಪೌಡರ್ ಹಾಕ್ತಾರೆ. ಇಲ್ಲ ಅಂದ್ರೆ ನೀವು ಮಗು ಸ್ಕಿನ್ ಡ್ರೈ ಇದೆ ಅನ್ನೋದಾದ್ರೆ ಲೋಷನ್ಗಳನ್ನ ಮಗುಗೆ ಅಪ್ಲೈ ಮಾಡಬಹುದು. ಸೊ ಲೋಷನ್ಗಳನ್ನ ಅಪ್ಲೈ ಮಾಡೋದ್ರಿಂದ ಮಗುಗೂ ಒಂದು ಕಂಫರ್ಟ್ನೆಸ್ ಅನ್ನೋದು ಫೀಲ್ ಆಗುತ್ತೆ. ಯಾವಾಗಲೂ ಮಗುಗೆ ಡೈಪರ್ನ ಹಾಕಲೇಬೇಕಾ ಅಂತ ಖಂಡಿತ ಇಲ್ಲ, ಯಾವಾಗಲೂ ಮಗುಗೆ ಡೈಪರ್ ಹಾಕೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ದಾಗ ಮಗು ಯಾವಾಗ ಫ್ರೀಯಾಗಿ ಆಟ ಆಡಬೇಕು ಅಂತ ಇದ್ರೆ ಮನೆಯಲ್ಲಿ ಇದ್ದಾಗ ಖಂಡಿತ ಡೈಪರ್ ಹಾಕೋ ಅವಶ್ಯಕತೆ ಇಲ್ಲ. ರಾತ್ರಿ ಮಲಗಬೇಕಾದ್ರೆ ಡೈಪರು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮಗುಗೆ ಅಷ್ಟು 12 hours ಅಥವಾ 9 hours 10 hours ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅಂತ ಖಂಡಿತ ಹೇಳಕ್ಕಾಗೋದಿಲ್ಲ. ಅದರಲ್ಲಿ ಚಳಿಗಾಲದಲ್ಲಿ ವಿಂಟರ್ ಟೈಮಲ್ಲಿ ಮಗುಗೆ ಖಂಡಿತ ತುಂಬ ತೊಂದರೆ ಆಗುತ್ತೆ. ಆ ಥರ ಇದ್ದಾಗ ಏನು ಮಾಡಬೇಕು ಅಂದರೆ ಮಗುಗೆ ರಾತ್ರಿ ಡೈಪರ್ ಹಾಕೋದು ಒಳ್ಳೆಯದು. ಇನ್ನು ಬೆಳಗ್ಗೆ ಹೊತ್ತಲ್ಲಿ ಮಾಮೂಲಿ ಮನೆಯಲ್ಲೇ ಮಗು ಆಟ ಆಡ್ತಾ ಇದೆ ಅಂದಾಗ ಅವಶ್ಯಕತೆ ಇಲ್ಲ, ಆವಾಗ ಮನೆಯಲ್ಲಿ ಯಾವುದಾದ್ರು ಫ್ರೀಯಾಗಿರುವಂತಹ ಇನ್ನರ್ಸ್ನ ಹಾಕಿ ಅದನ್ನು ಫ್ರೀಯಾಗಿ ಆಟ ಆಡೋದಕ್ಕೆ ಬಿಡ್ಬೋದು. ಸೊ ನಾನು ನನ್ನ ಮಗನಿಗೆ ಹಾಗೆ ಮಾಡ್ತಾ ಇದ್ದಿದ್ದು. ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಯಾವ್ದಾದ್ರು ಫಂಕ್ಷನ್ ಇದೆ ಅಂದರೆ ಆ ಥರ ಎಲ್ಲ ಇದ್ದಾಗ ನಾನು ಅವನಿಗೆ ಡೈಪರ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಮನೇಲಿ ಇದ್ದಾಗ ರಾತ್ರಿ ಮಾತ್ರ ಅಪ್ ಟು 1 year ಅವನಿಗೆ ರಾತ್ರಿ ಹಾಕಿದ್ದೀನಿ. ಅದಾದಮೇಲೆ ಅವನಿಗೆ ರಾತ್ರಿ ಹೊತ್ತು ನಾನು ಯೂಸ್ ಮಾಡಲೇ ಇಲ್ಲ. ಅವನಿಗೆ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಆವಾಗಲೇ ಬಂತು. ಎಲ್ಲೋ ಮಧ್ಯ ಒಂದೊಂದ್ಸತಿ ಅವನಿಗೆ ಡೈಪರ್ನ ರಾತ್ರಿ ಹೊತ್ತು ಹಾಕ್ತಾ ಇದ್ದಿದ್ದು, ಯಾವಾಗ ಅವ್ನಿಗೆ ಹುಷಾರಿಲ್ಲ ಅಂದಾಗ ಮಾತ್ರ ನಾನು ಅವನಿಗೆ ಡೈಪರ್ನ ಯೂಸ್ ಮಾಡ್ತಿದ್ದೆ. ಆ್ಯಂಡ್ 1 more thing ಇಲ್ಲಿ ಹೇಳಲೇಬೇಕು, ಮಗುಗೆ ಹುಷಾರಿಲ್ಲ ಅಂದಾಗ, ಜ್ವರ ಬಂದಿರುತ್ತೆ, ತೀರಾ ಥಂಡಿ ಆದಾಗ ನೀವು ಮಗುಗೆ ಡೈಪರ್ ಹಾಕೋದೇ ಒಳ್ಳೆಯದು. ಕಾರಣ ಇಷ್ಟೇ, ಡೈಪರ್ ಹಾಕಿದಾಗ ಮಗು ಯೂರಿನ್ ಪಾಸ್ ಮಾಡಿದರೆ ಅದು ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವುದೇ ರೀತಿ ಮಗುಗೆ ಕಿರಿಕಿರಿ ಅನ್ಸಲ್ಲ, ಅಲ್ಲಿ ಒದ್ದೆ ಅನ್ನೋ ಫೀಲಿಂಗ್ ಬರಲ್ಲ, ಅದೆಲ್ಲ ಫುಲ್ ಬೇಗ ಅಲ್ಲಿ ಡ್ರೈನೆಸ್ ಅನ್ನೋದು ಬರುತ್ತೆ ಒಳ್ಳೆ ಡೈಪರ್ ನೀವು ಯೂಸ್ ಮಾಡಿದಾಗ. ಅದೇ ನೀವೇನಾದರೂ ಮಗುಗೆ ಕ್ಲಾತಲ್ಲಿ ಹಾಗೆ ಬಿಡ್ತೀನಿ ಅಂದಾಗ ಏನಾಗೋಗುತ್ತೆ, ಮಗುಗೆ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಪದೇ ಪದೇ ಹೋಗಿ ಮಗು ಕೈಕಾಲು ತೊಳಗಿಸ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಸೊ ಯಾವಾಗ ನಾವು ಆ ಥರ ಪದೇ ಪದೇ ನೀರಲ್ಲಿ ಮಗು ತೊಳಸ್ತಾ ಇರ್ತೀವಲ್ಲ, ಮಗುಗೆ ಸ್ವಲ್ಪ ಕಿರಿಕಿರಿ ಅಂದರೆ ಶೀತ ಬೇಗ ಕಮ್ಮಿ ಆಗದೆ ಇರ್ಬೋದು. ಹಾಗಾಗಿ ನೀವು ಪದೇ ಪದೇ ಆ ಪ್ರೋಸೆಸ್ ಬದಲು ಏನು ಮಾಡ್ಬೋದು, ವಾಶ್ ಮಾಡೋ ನೀರಲ್ಲಿ ಮಗು ಇರೋ ಬದಲು ಡೈಪರ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಗೆ ಯಾರಾದರೂ ಹೇಳ್ಬೋದು ಡೈಪರ್ ಹಾಕೋದ್ರಿಂದ ಶೇಪ್ ಚೇಂಜ್ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ. ನನಗೂ ತುಂಬ ಜನ ತುಂಬ ಥರ ಹೇಳಿದ್ದಾರೆ, ಫ್ಯಾಮಿಲಿಯಲ್ಲಾಗಿರ್ಬೋದು, ಹೊರಗಡೆಯವರಾಗಿರ್ಬೋದು. ನಾನು ಯಾವುದಕ್ಕೂ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಓಕೆ, ಅವ್ರು ಹೇಳ್ಬೇಕಾದ್ರೆ ಹೌದಾ 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 ಅಂತಿದ್ದೆ ಹೊರತು ನನಗೆ ಯಾವುದು ಸರಿ ಅನ್ನಿಸ್ತೋ ನಾನು ಅದನ್ನೇ ಮಾಡಿದ್ದು. ಕಾರಣ ಇಷ್ಟೇ, ಅಲ್ಲಿ ಆ ಮಗುವಿನ ಪರಿಸ್ಥಿತಿ ಇಂಪಾರ್ಟೆಂಟು ಹೊರತು ನನ್ನ ಒಪಿನಿಯನ್ ಆಗಲಿ ಇನ್ನೊಬ್ಬರ ಒಪಿನಿಯನ್ ಆಗಲಿ ಅಲ್ಲಿ ಖಂಡಿತ ಇಂಪಾರ್ಟೆಂಟ್ ಆಗಿರಲಿಲ್ಲ. ಹಾಗಾಗಿ ನನ್ನ ಡಿಸಿಷನ್ ಏನಂತ ಹೇಳೋದಾದರೆ ಡೈಪರ್ ಯೂಸ್ ಮಾಡೋದು ಖಂಡಿತ ಸೇಫ್, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಂತ 24 ಗಂಟೆನೂ ನಾವೇನು ಯಾವ ಮಗುನ ಡೈಪರಲ್ಲಿ ಇಡೋದಿಲ್ವಲ್ಲ, ಏನಿದ್ರೂ 2 to 3 hours ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಮನೇಲಿದ್ದಾಗ ಡೈಪರ್ ಹಾಕಲ್ಲ. ಸೊ ಈ ಥರ ನಮಗೆ ಗೊತ್ತಿದೆ ನಾವು ಹೇಗೆ ಮಗುನ ಮೇಂಟೈನ್ ಮಾಡಬೇಕು ಅನ್ನೋದು. ಹಾಗಾಗಿ ಇನ್ನೊಬ್ರು ಯಾರೋ ಏನೋ ಹೇಳ್ತಾರೆ ಅಂತ ನಾವುಗಳದನ್ನು ತಗೊಳ್ಳೋ ಬದಲು ವಿ ಕ್ಯಾನ್ ಜಸ್ಟ್ ಲೀವ್ ಇಟ್. ಕೇಳಿಸ್ಕೋಬೇಕು, ಈ ಕಡೆಯಿಂದ ಬಿಡಬೇಕು ಬೇಡದೆ ಇರೋದನ್ನು. ಇನ್ನು ಒಳ್ಳೇದಿದ್ರೆ ಖಂಡಿತ ಅದನ್ನು ತೊಗೊಂಡು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಇನ್ನು ಡೈಪರ್ ರ್ಯಾಶ್ ಆದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇನ್ಯಾವುದಾದ್ರು ವಿಡಿಯೋಗಳಲ್ಲಿ